ಇನ್ನು ಚಿಂತಾಮಣಿಯ ವೇಣುಗೋಪಾಲ್ ಅಲಿಯಾಸ್ ಗೋಪಿ ಸಮಾಜ ಸೇವೆಗಳಿಂದಲೇ ಒಂದಷ್ಟು ಜನರಿಗೆ ಜನಮಾನಸದಲ್ಲಿ ಉಳ್ಕೊಂಡಿದ್ದಾರೆ. ಆದ್ರೆ ಏನಪ್ಪ ವಿಷಯ ಅಂತಂದ್ರೆ, ಇವರು ಒಂದು ಮಹಿಳೆಯೊಂದಿಗೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅನ್ನೋ ವಿಚಾರ ಇತ್ತೀಚೆಗೆ ವೈರಲ್ ಆಗುತ್ತೆ. ವೈರಲ್ ಆಗ್ತಿದ್ದಂಗೆನೆ ಗೋಪಿಯವರ ಧರ್ಮಪತ್ನಿ ನೀಡ್ತಾರೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಂತಹ ಆ ಒಂದು ಮಹಿಳೆಯ ವಿರುದ್ಧವಾಗಿ ಒಂದಷ್ಟು ಮಾತನಾಡ್ತಾರೆ. ಮಾತನಾಡಿರುವಂತಹ ಆಡಿಯೋ ಕೂಡ ವೈರಲ್ ಆಗಿರುವಂಥದ್ದು. ಏನೆಲ್ಲ ಆಯಿತು, ಅದಕ್ಕೆ ಗೋಪಿಯವರು ಏನು ರಿಯಾಕ್ಟ್ ಮಾಡಿದ್ರು, ಜೊತೆಗೆ ಅವರ ಧರ್ಮಪತ್ನಿ ಏನು ರಿಯಾಕ್ಟ್ ಮಾಡಿದ್ರು, ಅಕ್ರಮ ಸಂಬಂಧ ಇಟ್ಕೊಂಡಿರುವಂತಹ ಮಹಿಳೆ ಯಾರು, ಇದೆಲ್ಲದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಸಂಬಂಧ ವಿಚಾರ ಚಿಂತಾಮಣಿಯಲ್ಲಿ ಅಕ್ರಮ ಸಂಬಂಧದ ಹಿನ್ನೆಲೆ ಮಹಿಳೆಗೆ ಕ್ಲಾಸ್ ಅನ್ನ ತೆಗೆದುಕೊಳ್ಳಲಾಗಿದೆ. ಗೋಪಿ ಈ ಕ್ಲಾಸ್ ತೆಗೆದುಕೊಂಡಂತಹ ಗೋಪಿಯವರ ಪತ್ನಿ ರೇಖಾ ಆ ಒಂದು ಅಕ್ರಮ ಸಂಬಂಧ ಇದ್ದಂತಹ ಮಹಿಳೆ ವಿರುದ್ಧವಾಗಿ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ವೇಣುಗೋಪಾಲ್ ಅವರ ಪತ್ನಿಯಾದ ರೇಖಾರಿಂದ ಇಗ್ಗಾಮಗ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ. ಮಹಿಳೆಯೊಬ್ಬರು ಗೋಪಿ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿರುವಂತಹ ಒಂದು ವಿಚಾರ ಏನಿತ್ತು, ಈ ವಿಚಾರವಾಗಿ ಅವಾಚ್ಯ ಶಬ್ದಗಳಿಂದ ಬೈದು ತರಾಟೆಗೆ ತೆಗೆದುಕೊಂಡಿದ್ದಾರೆ ಗೋಪಿಯವರ ಧರ್ಮಪತ್ನಿ ರೇಖಾ. ಮಹಿಳೆಗೆ ಕರೆ ಮಾಡಿರುವಂತಹ ಆಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಆಡಿಯೋ ವೈರಲ್ ಆಗಿರುವುದು ಆ ಒಂದು ಕ್ಷೇತ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಯಾಕಂತಂದ್ರೆ ವೇಣುಗೋಪಾಲ್ ಅಲಿಯಾಸ್ ಗೋಪಿಯವರು ಒಂದಷ್ಟು ಸಮಾಜ ಸೇವೆಗಳಿಂದ ಅಲ್ಲಿನ ಜನರಿಗೆ ಗುರುತಿಸಿಕೊಂಡಿದ್ದಂಥವರು, ಜೊತೆಗೆ ಮಾಜಿ ಸಚಿವ KM ಕೃಷ್ಣಾರೆಡ್ಡಿರವರ ಪಟ್ಟ ಶಿಷ್ಯರಾಗಿದ್ದಂಥವ್ರು ಇವರು. ದೇವನಹಳ್ಳಿಯ ವೇಣುಗೋಪಾಲ್ ಅಲಿಯಾಸ್ ಗೋಪಿರವರು ಇತ್ತೀಚಿನ ದಿನಗಳಲ್ಲಿ ಸ್ಥಳೀಯ ಚಿಂತಾಮಣಿಯ ಮಹಿಳೆಯೊಬ್ಬರು ಗೋಪಿ ಜೊತೆಯಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾರೆ ಎಂದು ಸ್ವತಃ ದೇವನಹಳ್ಳಿಯ ವೇಣುಗೋಪಾಲ್ ಅವರ ಪತ್ನಿಯಾದ ರೇಖಾರವರು ಚಿಂತಾಮಣಿಯಲ್ಲಿ ಮಹಿಳೆಗೆ ಕರೆ ಮಾಡಿ ಬೈದಿರುವಂತಹ ಆಡಿಯೋ ವೈರಲ್ ಆಗಿದೆ. ಇದು ಇಡೀ ಕ್ಷೇತ್ರದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇನ್ನೂ ಆಡಿಯೋ ಕುರಿತು ಪ್ರತಿಕ್ರಿಯಿಸಿದ ಸಮಾಜ ಸೇವಕ ದೇವನಹಳ್ಳಿ ಗೋಪಿ, ಯಾರೋ ಏನೋ ಹೇಳಿರ್ತಾರೆ, ನನ್ನ ಪತ್ನಿ ಕೋಪದಲ್ಲಿ ಮಾತನಾಡಿರ್ತಾರೆ, ಏನಾಗಿದೆ ಏನು ಅಂತ, ಏಕೆ ಈ ರೀತಿ ಮಾತನಾಡ್ತಿದ್ದಾರೆ, ಇದ್ರ ಬಗ್ಗೆ ಪರಿಶೀಲನೆ ನಡೆಸಾಗುತ್ತೆ ಅಂತ ತಿಳಿಸಿದ್ದಾರೆ. ಇನ್ನೇನು ಮಾಡೋಕ್ಕಾಗುತ್ತೆ ಇಂಥ ಸಂದರ್ಭದಲ್ಲಿ, ಅವರು ಕೂಡ ಡಿಫೈನ್ ಮಾಡ್ಕೊಳ್ಳಬೇಕಾಗುತ್ತೆ. ಜೊತೆಗೆ ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದು ಅವೆಲ್ಲವನ್ನು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಇನ್ನೂ ಆಡಿಯೋ ವೈರಲ್ ಆಗ್ತಿದ್ದಂತೆ ಕ್ಷೇತ್ರದ ರಾಜಕೀಯ ಕ್ಷೇತ್ರದಲ್ಲಿ ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿರುವಂಥದ್ದು ಅಲಿಯಾಸ್ ಗೋಪಿ ಇವರೇ. ಇವರೇ ಗೋಪಿ ಅಂತಂದರೆ ಇವರ ಧರ್ಮಪತ್ನಿಗೆ ವಿಚಾರ ತಿಳಿಯುತ್ತೆ, ಯಾರೋ ಒಬ್ಬರ ಜೊತೆ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಇವರು ಅಂತ. ತಕ್ಷಣವೇ ಅವರು ಆಕೆಯ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಅವರಿಗೆ ಕರೆ ಮಾಡಿ ಮಹಿಳೆಗೆ ಎಗ್ಗಾಮುಗ ಕ್ಲಾಸ್ ತಗೊಂಡಿದ್ದಾರೆ ಗೋಪಿಯವರ ಧರ್ಮಪತ್ನಿ ರೇಖಾ. ಸೊ ಇದ್ರ ಬಗ್ಗೆ ಏನೆಲ್ಲ ಮಾತನಾಡಿದರೆ, ಈ ಒಂದು ಆರೋಪಕ್ಕೆ ಹೇಗೆ ಪ್ರತಿಕ್ರಿಯಿಸಿದ್ದಾರೆ ನೋಡ್ಕೊಂಬನ್ನಿ.
ಹಲೋ ಹಲೋ ನಮಸ್ತೆ ಮೇಡಮ್. ಎಷ್ಟು ಮನೆ ಹಾಳು ಮಾಡಿದ್ದೀಯಾ ನೀನು? ಏನು ಮೇಡಮ್ ಸುಮಾರು ಎಷ್ಟು ಮನೆ ಹಾಳು ಮಾಡಿದ್ದೀಯಾ? ನೀನು ಯಾರು ಏನು ಅಂತ ನಿನ್ನನ್ನು ಯಾಕೆ ನನ್ನ ಜೊತೆಗೆ ಇಟ್ಕೊಂಡು ಓಡಾಡಿದ್ದೆ ಹೇಳು. ಏನಂತ ಮೇಡಮ್ ಯಾಕೆ ಹಂಗೆ ಮಾತಾಡ್ತಿದ್ದೀರ ನೀವು? ನಿನ್ನನ್ನು ಯಾಕೆ ನನ್ನ ಜೊತೆಗೆ ಇಟ್ಕೊಂಡು ಓಡಾಡಿದ್ದೆ ಹೇಳು. ಹಾ ಹೇಳಿ ಮೇಡಮ್. ನಿನಗೆ ನಾನು ಯಾರು ಅಂತ ಗೊತ್ತಾಗ್ಲಿ ಅಂತ ಜೊತೆಗಿಟ್ಟೆ. ನೀನ್ ಯಾರು ಅಂತ ಇಡೀ ಚಿಂತಾಮಣಿಯವರೇ ನನ್ಗೆ ಹೇಳ್ಬಿಟ್ಟವ್ರೆ. ಏನಂತ ಮೇಡಮ್ ಎಷ್ಟು ಒಳ್ಳೊಳ್ಳೆ ಓಡ್ಸ್ ಹೇಳವ್ರೆ ನಿನ್ ಬಗ್ಗೆ ಅಂದ್ರೆ ಅಷ್ಟು ಒಳ್ಳೆ. ಏನಂತ ಬಾನಿ ನನ್ನ ಮನೆ ಹತ್ರ ಬಾ ಇವಾಗ ಹೇಳ್ತೀನಿ. ನೀನ್ ಮಾಡ್ತಿರೋ ಕೆಲ್ಸ ಏನು ಪ್ರತಿ ಒಂದು ರೆಕಾರ್ಡ್ ಸಮೇತ ನನ್ನ ಹತ್ರ ಐತೆ. ಏನ್ ಮಾಡಿದೆ ನೀನು? ಮಾಡ್ತಿರೋ ವರ್ಕ್ ಏನು? ನೀನು ಮನೇಲಿ ಯಾರನ್ನ ಇಟ್ಕೊಂಡಿದೀಯಾ? ಇಬ್ರು ಮಕ್ಕಳು ತಂದೆನ ಇಟ್ಕೊಂಡಿದೀಯಾ? ಪ್ರತಿ ಒಂದು ನಿನ್ನ ಸ್ಟೋರಿ ನನಗೆ ಗೊತ್ತಿದೆ. ಯಾರನ್ನ ತಂದೆ ಯಾರು? ಯಾರ ತಂದೆ ಇಟ್ಕೊಂಡಿರೋದು? ನೀನ್ ಮಾಡ್ತಿರೋ ಕೆಲ್ಸ ಮೇಡಮ್ ಇರು. ನೀನ್ ಬಾ ಇಲ್ಲಿ ಒಂದ್ ಹತ್ತು ನಿಮಿಷ ನನ್ ಮನೆ ಹತ್ರ ಬಾ. ಹೇಳ್ಬಿಟ್ಟು ತೋರಿಸ್ತೀನಿ. ಎಲ್ಲಿ ಬಿಲ್ಡಿಂಗ್ ಹತ್ರ? ಬಿಲ್ಡಿಂಗ್ ಹತ್ರ ಇದ್ದೀನಿ, ಬಾ ಇಲ್ಲಿ ನೀವು ತೋರಿಸ್ತೀನಿ. ಎಲ್ಲಿ ಬಿಲ್ಡಿಂಗ್ ಹತ್ರ ಮೇಡಮ್? ನಾನು ಎಲ್ಲಿ ಮನೆಗೆ ಬರ್ತಿದ್ದೆ ನೋಡು, ಕೆಲಸ ಮಾಡ್ತೀನಿ ಕೆಲಸಕ್ಕೆ ಅಂತ ಮನೆಗೆ ಬರ್ತಿದ್ದಲ್ಲ. ಹೇಳಿ ಮೇಡಮ್. ಅದೇ ಜಾಗಕ್ಕೆ ಬಾ ಇವಾಗ, ನಿನ್ಗೆ ನಾನು ತೋರಿಸ್ತೀನಿ. ಬರ್ತೀನಿ ಇಡಿ ಮೇಡಮ್. ನೀನು ಮೇಡಮ್ ತೋರಿಸ್ತೀರಾ? ಗೋಪಿ ಅವ್ರ ಮಿಸ್ಸಸ್ ನೋಡೋಣ, ಹೆಂಗ್ ಮಾತಾಡ್ತಾ ಇದ್ದೀರಾ? ಯಾರು ಹೇಳಿದ್ರಂತೆ ನಾನು ಎರಡು ತಂದೆ ಅವ್ರ ಮಗನ್ ಇಟ್ಕೊಂಡಿದ್ದೀನಂತೆ. ಅದೇ ದೇವನಹಳ್ಳಿ ಗೋಪಿ ಅಯ್ಯಪ್ಪ ಅವ್ರ ಮಿಸ್ಸಸ್ ನೋಡಿ ಹೆಂಗ್ ಕೇಳ್ತಾ ಇದ್ದಾಳ. ಹಿಂದೆ ಮಾತಾಡು. ಹಲೋ ಹೇಳಿ ಕಾ. ನೋಡಿ ಹೆಂಗ್ ಮಾತಾಡ್ತಾ ಇದ್ದಾಳ ನೋಡಿ. ಇವ್ರು ಇಲ್ಲದ್ದೆಲ್ಲ ಏನಕ್ಕ ಸಮಾಚಾರ? ಅಲ್ಲ ಒಳ್ಳೆ ಒಳ್ಳೆ ರೀತಿಯಲ್ಲಿ ಇವಳು ಏನೋ ಮನೆ ಕೆಲ್ಸಕ್ಕೆ ಅಂತ ಬರ್ತಾಳಲ್ಲ, ಒಳ್ಳೆ ರೀತಿಯಲ್ಲಿ ಇರ್ಬೇಕು ತಾನೇ ಇವಳು? ಊರಲ್ಲಿ ಇಲ್ಲದಿಲ್ಲದೆಲ್ಲ ಸುದ್ದಿಗಳು ಹಡಿಸ್ಕೊಂಡು ಅಲ್ಲಿ ಯಾರಿಗೂ ಹೇಳ್ತಾವ್ರ ಅವ್ರಗಳೆಲ್ಲ ನಮ್ಗೆ ಕಾಲು. ಏನಂತ ಪ್ರಾಬ್ಲಮ್ ಎಲ್ಲ ಕೇಳಕ್ಕೆ ಹೇಳ್ತೀನಿ. ಪ್ರಾಬ್ಲಮ್ ಏನಂದ್ರೆ ಇವಳಿಗೆ ಒಂದು ದಿನ ನಾನು ಜೊತೆಗೆ ಇಟ್ಕೊಂಡು ಓಡ ನನ್ನ ಮಗಳ ತರ ನಾನು ಅವಳಿಗೆಲ್ಲ ಚೆನ್ನಾಗಿಟ್ಕೊಂಡು ಜೊತೆಗೆ ಇಟ್ಕೊಂಡು ಓಡಾಡಿದೆ. ಓಡಾಡಿದ್ರೆ ಜನ ಎಲ್ಲ ನನಗೆ ಉಗಿದ್ರು, ಹೂ ಇವಳು ಅವಳನ್ನೆಲ್ಲ ಥರ್ಡ್ ಕ್ಲಾಸ್ ಮೇಡಮ್ ಅವಳನ್ನ ಯಾಕೆ ಜೊತೆಗೆ ಹಾಕೊಂಡು ಓಡಾಡ್ತಾ ಇದ್ದೀರಾ ಅಂತ. ಇಲ್ಲ ಹಂಗೆಲ್ಲ ಒಬ್ರ ಮೇಲೆ ನಾವು ತಪ್ಪು ಹೇಳ್ಬಾರ್ದು, ಅವ್ರವ್ರ ಏನೋ ಕಷ್ಟ ಇರ್ಬೋದು ಹಂಗೆಲ್ಲ ಹೇಳ್ಬಾರ್ದು ಅಂತ ನನಗೆ ಯಾರು ಹೇಳಿದ್ರು ಅವ್ರಗಳಿಗೆಲ್ಲ ಹೇಳ್ಕೊಂಬಂದೆ. ಆದ್ರೆ ಈಗ ಏನ್ ಮಾಡ್ತಾವಳೆ ಅಂದ್ರೆ ಬೇರೆ ಬೇರೆ ಕೆಲ್ಸಗಳೆಲ್ಲ ಮಾಡ್ತಾವಳೆ. ಹೇಳಿದೀನಿ ಅವಳಿಗೆ ಕಾರಲ್ಲಿ ಕೂಡಿಸ್ಕೊಂಡು ಹೇಳಿದೀನಿ, ನೋಡಮ್ಮ ಅಂತ ಕೆಲ್ಸಗಳು ಮಾಡ್ಬಾರ್ದು, ನೋಡಿ ನಿನ್ ಬಗ್ಗೆ ಜನ ಎಲ್ಲ ಹಿಂಗ್ ಮಾತಾಡ್ತಾರೆ ಅಂತ ಬಿಟ್ಟು ಹೇಳಿದೀನಿ ಇವಳಿಗೆ. ಆದ್ರೂ ಇವಳು ಬಿಟ್ಟಿಲ್ಲ ಅಂತಂದ್ರೆ ತಪ್ಪು ಕಲ್ಪನೆ ಬೇರೆ ಬೇಕು ಅಂತ. ಯಾಕಂದ್ರೆ ಇದ್ದು ಬಾಯಿ ಜಾಸ್ತಿ ಎಲ್ಲರ ಮೇಲೆ ಗಲಾಟೆ ಹೋಗ್ತಾ ಇರ್ತಾಳೆ, ಅರ್ಥ ಆಯ್ತಾ? ಅದಕ್ಕೆ ನೀವ್ ಯಾರು ಹೇಳಿ? ಅವ್ರ ಅಣ್ಣಕ್ಕ. ಹಾ ಅವ್ರ ಮೇಲೆ ಸ್ವಲ್ಪ ಇಲ್ಸಲ್ದೆಲ್ಲ ಆಚೆ ಕೆಲವ್ರು ಇದಾರೆ, ಯಾಕಂದ್ರೆ ಆರೋಪ ಮಾಡೋರು. ಅಷ್ಟು ಬಿಟ್ರೆ ಅಂತ ಕೆಟ್ಟ ಕಾರ್ಯಗಳಲ್ಲಿ ಕೆಲಸಗಳಲ್ಲಿ ಏನು ತೊಡಗಿಲ್ಲ. ಪ್ರತಿ ಒಂದ್ ಜಾಗದಲ್ಲೂ ಅವಳ ಬಗ್ಗೆ ಹೇಳ್ತಾ ಇದಾರೆ. ಈಗ ನಾನು ಮನೇಲೆ ಇದ್ದೀನಿ, ಪ್ರತಿ ಅವಳ ಇಷ್ಟು ಅವಳು ಏನೇನ್ ಮಾಡವಳೆ ಪ್ರತಿ ಒಂದು ನನ್ನ ಹತ್ರ ಐತೆ. ಆದ್ರೆ ಅವಳಿಗೆ ಹೇಳಿದ್ದೀನಿ ಒಳ್ಳೆ ರೀತಿಯಲ್ಲಿ ಬದುಕಮ್ಮ, ಹೆಣ್ಣು ಒಬ್ರು ಬೆಳೆ ತೋರಿಸಿ ಕೆಟ್ಟದು ಅಂತ ಹೇಳ್ಕೊಳ್ಳೋದು ಒಂದು ನಿಮಿಷ ಹೇಳಿದೀನಿ ಅವಳಿಗೆ. ಆದ್ರೆ ಅವಳು ಗುಣ ಅವಳು ಬಿಡಲ್ಲ ಅಂತಂದ್ರೆ ಮತ್ ಮೇಲಿಂದ ತಾನು ಅಚಾತವಳು ಎಷ್ಟೋ ಒಳ್ಳೆ ಹುಡುಗಿ ತರ ಮಾಡ್ಕೊಂಡು ನನಗೆ ವಾದಿಸ್ತಾ ಅವಳೆ. ಹಲೋ ಎಸ್, ಇದು ಆಡಿಯೋನ ಕೇಳಿಸ್ಕೊಂಡ್ರಿ ನೀವು. ಇದ್ರ ಬಗ್ಗೆ ಎಲ್ಲಾನು ಕೂಡ ಗೋಪಿ ಅವರು ಮಾತನಾಡಿದ್ದಾರೆ, ಏನೆಲ್ಲ ಮಾತನಾಡಿದ್ದಾರೆ ನೋಡ್ಕೊಂಬನ್ನಿ. ಸೇವೆ ಮಾಡಕ್ ಬಂದಾಗ ನೂರ್ ತರ ತಪ್ಪು ಕಂಡಿದೆ. ಸೇವೆ ಮಾಡೋದು ಕಂಡಿಡಿಬೇಕು, ತಪ್ಪುಗಳ ಮನಸ್ಸಿನಲ್ಲಿ ಕಂಡಿಡಿಯೋದಂತಲ್ಲ. ಎಲ್ಲರೂ ವಾಯ್ಸ್ ರೆಕಾರ್ಡ್ ಮಾಡ್ಬೋದು, ಸುಮಾರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಬೇರೆ ಓದಿದ್ರು, ಇದೆಲ್ಲ ನಾಟಕ ಮಾಡಿಸ್ತಾ ಇದ್ದಾರೆ. ಯಾವತ್ತೋ ತೆರೆ ಬೀಳ್ತದೆ ಜನ. ಅದರಲ್ಲಿ ಆಡಿಯೋಲ್ಲಿ ನಿಮ್ಮ ಹೆಸರೇ ಉಲ್ಲೇಖ ಮಾಡಿ ಈ ಥರ ಗೋಪಿ ಅಣ್ಣವರು ಅಂತ ಹೇಳಿದ್ದಾರೆ. ಪ್ರಯತ್ನ ಮಾಡಿರ್ತಾರೆ, ನಾನು ಇಂದ ಕೇಳಿಲ್ಲ. ಬಟ್ ಇದೆಲ್ಲ ಬೇಕಾಗಿತ್ತು ಉದ್ದೇಶದಿಂದ ನಡೀತಾ ಇದ್ದಾರೆ ಕೆಲವರು. ತಿಳಿದಿರ್ತದೆ
ಬಗ್ಗೆ ಪರಿಶೀಲನೆ ಮಾಡ್ತೀವಿ. ಯಾತಕ್ಕೋಸ್ಕರ ನಡೆದಿರ್ತದೆ, ಏನಕ್ಕೋಸ್ಕರ ನಡೆದಿರ್ತದೆ, ಇಲ್ಲಿ ಸಲ್ಲಿದ್ದೆಲ್ಲ ಹೇಳ್ತಾ ಇರ್ತಾರೆ. ಅದರಿಂದ ಅವ್ರಿಗೆ ಕೋಪ ಬಂದು ಏನು ಮಾತಾಡಿದ್ದಾರೆ.